ಶಿವರಾಜಕುಮಾರ್ ಅವರಿಗೆ 60 ವರ್ಷ ತುಂಬಿದೆ. ಅವರ ಎನರ್ಜಿ ನೋಡಿದ್ರೆ ನಂಬೋದು ಕಷ್ಟ, ಬಟ್ ನಿಜ. ಅವರ ಚಿತ್ರಜೀವನದ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ನನಗೆ ಅವರ ಮೊದಲನೆಯ ಕೆಲವು ಸಿನಿಮಾಗಳು ನನಗೆ ಅಷ್ಟು ನೆನಪಿಲ್ಲ. ತುಂಬ ಸಣ್ಣವಳು ನಾನು, ಅಂದರೆ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನುವಂತಹ ಬಿರುದು ಕೊಟ್ಟಂತಹ ಸಿನಿಮಾಗಳೇನಿದೆಯಲ್ಲ, ಇವೆಲ್ಲ ಅಷ್ಟು ಈಗಲೂ ಕೂಡ ನೆನಪಾಗ್ತಾ ಇಲ್ಲ ನನಗೆ ನೋಡಿದ್ದು ಅಲ್ಲ. ಹಾಡುಗಳಂತೂ ತುಂಬ ಇಷ್ಟ ಇತ್ತು. ಆದರೆ ಅವರ ಎರಡನೆಯ ಇನ್ನಿಂಗ್ಸ್ ಅಂತ ನಾವೇನು ಕರಿಬಹುದು, ಅದು ಆರಂಭವಾದ ಸಂದರ್ಭದಲ್ಲಿ, ಅಂದರೆ ಓಂ ಬಂದಂತಹ ಸಂದರ್ಭದಲ್ಲಿ ನಾನು ಅದು ಓಂ ನಮ್ಮೂರಮ್ಮನ ದಾರ ಹೋಗಿ ಇದೆಲ್ಲ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿದಂತಹ ನೆನಪಿದೆ ನನಗೆ. ಓಂ ಬಗ್ಗೆ ಮಾತಾಡಲೇಬೇಕು, ಶಿವರಾಜಕುಮಾರ್ ಅವರ ಚಿತ್ರಜೀವನ ಅಂತ ಮಾತಾಡಿದಾಗ, ಯಾಕಂದರೆ ಅದು ಅವರಿಗೊಂದು ಹೊಸ ಇಮೇಜ್ ಕೊಟ್ಟಿದ್ದಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ತಿರುವು ಕೊಟ್ಟಂತಹ ಸಿನಿಮಾ ಅಂತ ಕನ್ಸಿಡರ್ ಆಗತ್ತೆ. ಆದರೆ ಅವರಿಗೆ ಹೊಸ ಇಮೇಜ್ ಕೊಡ್ತು ಓಂ ಅಂತ ಯೋಚನೆ ಮಾಡಿದ್ರು ಕೂಡ ಅವರು ಆ ಇಮೇಜಿಗೆ ಅಂಟ್ಕೊಂಡು ಕೂರಲಿಲ್ಲ ಅಂತ ನಾನೀಗ ಯೋಚಿಸುವಾಗ ಅನಿಸುತ್ತೆ. ಯಾಕಂದರೆ ಓಂ ಬಂದ ನಂತರದಲ್ಲಿ ಅವರ ತುಂಬ ಹಿಟ್ಟಾದಂತಹ ಸಿನಿಮಾಗಳೆಲ್ಲವೂ ಕೂಡ ಪ್ರೇಮ ಕಥೆಗಳನ್ನು ಹೊಂದಿದ್ವು. ಅಂದರೆ ಆಮೇಲೆ ನೆಕ್ಸ್ಟ್ ಇಯರೇ ಬಂದಂಥ ನಮ್ಮೂರ ಮಂದಾರ ಹೂವೆ ಇರ್ಬೋದು, ಆಮೇಲೆ ಬಂದ ಜನ್ಮದ ಜೋಡಿ ಇರ್ಬೋದು, ಜೋಡಿ ಹಕ್ಕಿ ಇರ್ಬೋದು, ಹೀಗೆ ಸಾಲು ಸಾಲು ಸಿನಿಮಾಗಳು ಬಂದು ಅದರ ನಂತರ ಅವರು ಈ ತಂಗಿ ಸೆಂಟಿಮೆಂಟ್ ಸಿನಿಮಾಗಳನ್ನು ಮಾಡಿ ಗೆದ್ದರು. ಸೊ ಹೀಗಾಗಿ ಅವರು ಈ ನನ್ನ ಒಂದು ರೌಡಿ ಎಲಿಮೆಂಟ್ ಇರುವಂತಹ ಸಿನಿಮಾ ಹಿಟ್ಟಾಯಿತು ಅನ್ನೋದಕ್ಕೋಸ್ಕರ ಅದನ್ನು ಮಾತ್ರ ಮಾಡಿಕೊಂಡು ಕೂರಲಿಲ್ಲ, ಆ ಇಮೇಜಿಗೆ ಅಂಟ್ಕೊಳ್ಳಿಲ್ಲ ಮುಖ್ಯವಾಗಿ. ಸೊ ಹೀ ವಾಸ್ ಓಕೆ ಟು ಎಕ್ಸ್ಪೆರಿಮೆಂಟ್ ಅನ್ನೋದು ನನಗೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ಅವ್ರ ವಿಷಯದಲ್ಲಿ. ಅದೇ ರೀತಿಯಲ್ಲಿ ಶಿವರಾಜಕುಮಾರ್ ಅವರ ಚಿತ್ರ ಜೀವನದ ಬಗ್ಗೆ ಯೋಚಿಸಿದಾಗೆಲ್ಲ ನನಗೆ ತುಂಬ ಮುಖ್ಯವಾಗುವಂತಹ ಒಂದು ಪಾಯಿಂಟ್ ಏನಂದರೆ, ಅವರು ರಿಮೇಕ್ ಮಾಡೋದಿಲ್ಲ ಅಂತ ನಿರ್ಧರಿಸಿ ಆ ಒಂದು ನಿರ್ಧಾರವನ್ನು ದಶಕಗಳ ಕಾಲ ಪಾಲಿಸ್ಕೊಂಡು ಬಂದರು ಅನ್ನೋದು. ಯಾಕಂದರೆ ಆಗಿನ ಕಾಲದಲ್ಲಿ ರಿಮೇಕ್ ಚಿತ್ರಗಳು ತುಂಬ ದುಡ್ಡು ಮಾಡ್ತಾ ಇತ್ತು, ತುಂಬ ಜನಪ್ರಿಯತೆ ತಂದುಕೊಳ್ತಿತ್ತು. ನಮ್ಮ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ರಿಮೇಕ್ ಸಿನಿಮಾಗಳನ್ನು ಮಾಡಿ ದುಡ್ಡು ಜನಪ್ರಿಯತೆ ಗಳಿಸ್ತಿರ್ಬೇಕಾದ್ರೆ ನಾನೊಂದು ರಿಮೇಕ್ ಸಿನಿಮಾ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ತುಂಬ ಧೈರ್ಯ ಬೇಕಾಗುತ್ತೆ. ಪ್ರಾಯಶಃ ಬೇರೆ ಯಾರಿಗೂ ಸಾಧ್ಯ ಆಗಲಿಲ್ಲ ಅದು, ಬಟ್ ಶಿವರಾಜಕುಮಾರ್ ಅದರ ಬಗ್ಗೆ ನಿರ್ಧಾರವನ್ನು ತಗೊಂಡ್ರು ಮತ್ತು ಅದನ್ನು ಪಾಲಿಸಿದ್ರು. ಸೊ ಆ ಧೈರ್ಯವನ್ನು ನಾನು ಖಂಡಿತವಾಗಿ ಮೆಚ್ಚುತ್ತೀನಿ. ಮತ್ತು ಈಗ ನನಗೆ ಒಮ್ಮೆ ಯೋಚಿಸ್ತಾ ಇದ್ದಾಗ ಅವರ ಫುಲ್ ಫಿಲ್ಮೋಗ್ರಫಿ ನೋಡಬೇಕಾದ್ರೆ ಹೀ ಅವರು ಈ ನಾವು ಹೇಳ್ತೀವಲ್ಲ ಮಚ್ಚು ಲಾಂಗ್ ಸಿನಿಮಾಗಳು ಅಂತ ಹೇಳಿದ ಕೂಡಲೇ ಶಿವರಾಜಕುಮಾರ್ ಅವರನ್ನು ತರ್ತೀವಿ. ಬಟ್ ಅಂತಹ ಸಿನಿಮಾಗಳು ಇದ್ದರೂ ಕೂಡ ಅದರಲ್ಲೂ ಕೂಡ ವೆರೈಟಿ ಇರ್ತಿತ್ತು ಅಂತಂದರೆ ಆ ಜಾನ್ರ ಮಾಡಬೇಕಾದ್ರು ಅದರಲ್ಲೂ ಕೂಡ ತುಂಬ ವೆರೈಟಿಯನ್ನು ನನಗೆ ಕಾಣುತ್ತೆ. ನನಗೆ ಅಂದರೆ ಓಂ ಇದ್ದ ಹಾಗೆ ಜೋಗಿ ಇರಲಿಲ್ಲ, ಜೋಗಿ ಇದ್ದ ಹಾಗೆ ಕಡ್ಡಿಪುಡಿ ಇರಲಿಲ್ಲ, ಕಡ್ಡಿಪುಡಿ ಇದ್ದ ಹಾಗೆ ನಮಗೆ ಮಫ್ತಿ ಸಿಗಲಿಲ್ಲ, ಈ ಥರ. ಅಂದರೆ ಅದರಲ್ಲಿ ಕೂಡ ಒಂದು ರೀತಿಯ ವೆರೈಟಿ ಇತ್ತು, ಅಲ್ಲಿ ಒಂದು ಏಕತಾನತೆ ಇರಲಿಲ್ಲ, ಅದು ಇನ್ನೊಂದು ಒಳ್ಳೆ ಪಾಯಿಂಟ್ ಅಂತ ಅನಿಸುತ್ತೆ. ಮತ್ತು ಅವರು ಅವಾಗವಾಗ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ, ಅವರ ತಮ್ಮ ಎಲ್ಲ ಮೇನ್ ಸ್ಟ್ರೀಮ್ ಎಲಿಮೆಂಟ್ಗಳು ಇಲ್ಲದೇ ಇರುವಂತಹ ಸಿನಿಮಾಗಳನ್ನು ತೆಗೆದುಕೊಂಡು ಅದನ್ನು ಅದರಲ್ಲಿ ನಟಿಸಿದ್ದಾರೆ ಕೂಡ. ಅಂದರೆ ನನಗೆ ಕೆಲವು ನೆನಪಾಗೋದು ಸಂತೆಯಲ್ಲಿ ನಿಂತ ಕಬೀರ ಇರಬಹುದು, ಅಥವಾ ಹಗಲು ವೇಷ ಇರಬಹುದು, ಅಥವಾ ಮತ್ತೆ ಆ್ಯಕ್ಚುಲಿ ಭೂಮಿ ತಾಯಿಯ ಚೊಚ್ಚಲ ಮಗ ತುಂಬ ಒಳ್ಳೆಯ ಸಿನಿಮಾ, ಮತ್ತೆ ಅವರು ತಮಸ್ಸು ಮಾಡಿದರು. ಸೊ ಆಗಾಗ ಅವರ ಪೀಕ್ ಇದ್ದಂಥ ಕೆರಿಯರ್ ಪೀಕ್ ಇದ್ದ ಟೈಮಲ್ಲಿ ಕೂಡ ಅವರು ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡೋದಕ್ಕೆ ಹೆಸಿಟೇಟ್ ಮಾಡಿರಲಿಲ್ಲ. ಇಂಥ ಸಿನಿಮಾಗಳು ತುಂಬ ಹಿಟ್ ಆಯಿತು ದುಡ್ಡು ಮಾಡಿದ್ವು ಅಂತಲ್ಲ, ಬಟ್ ಆದರೂ ಕೂಡ ಅವರಂಥ ಸಿನಿಮಾಗಳನ್ನು ಮಾಡೋದನ್ನು ಮುಂದುವರಿಸಿದ್ರು ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಕೂಡ ಕಾಣುತ್ತೆ. ಈಗ 60 ವರ್ಷ ಆಯಿತು, 30-35 ವರ್ಷ ಅನಿಸುತ್ತೆ ಅವರಿಗೆ ಮೋಸ್ಟ್ಲಿ ಚಿತ್ರರಂಗದಲ್ಲಿ. ಇದು ನೋಡಿದಾಗ ಇನ್ನು ಏನು ಮಾಡಬಹುದು ಅವರು ಅಂತ ಯೋಚಿಸಿದಾಗ ನನಗೆ ಈಗ ಒಂದು ಸೆಕ್ಯೂರ್ಡ್ ಪ್ಲೇಸಲ್ಲಿದ್ದಾರೆ. ಈಗ ಕಳ್ಕೊಳ್ಳುವಂಥ ಏನು ಅಥವಾ ಇಮೇಜು ಅದು ಇದು ಆ ರೀತಿಯ ಒಂದು ಬರ್ಡನ್ ಇಲ್ಲದೆ ಇರೋದ್ರಿಂದ ಐ ಥಿಂಕ್ ಹೀ ಶುಡ್ ಎಕ್ಸ್ಪೆರಿಮೆಂಟ್ ಮೋರ್. ಆ್ಯಕ್ಚುಲಿ ಅದೇನು ಯೋಚನೆ ಮಾಡಿದೆ, ತಮಗೆ ಇಷ್ಟ ಅನಿಸೋದು ತಾವು ಮಾಡಬೇಕು, ತಾವು ಪ್ರಯತ್ನಿಸಬೇಕು ಅಂತ ಅನಿಸುವಂಥ ಸಿನಿಮಾಗಳನ್ನು ಬಿಂದಾಸಾಗಿ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಮುಖ್ಯವಾಗಿ. ಇನ್ನೊಂದು ಅವರು ಪ್ರೊಡಕ್ಷನಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಇತ್ತೀಚೆಗಷ್ಟೇ ಅವ್ರದ್ದೊಂದು ನಿರ್ಮಾಣ ಸಂಸ್ಥೆ ಶುರುವಾದ ಆಗಿದೆ, ಒಂದೆರಡು ವೆಬ್ ಸೀರೀಸ್ ನೋಡಿದ್ದೀನಿ ಅದರಲ್ಲಿ. ಸೊ ಹಾಗಾಗಿ ಒಳ್ಳೆಯ ಹೊಸ ಪ್ರತಿಭಾವಂತ ನಟರು ನಿರ್ದೇಶಕರು ಇವರಿಗೆಲ್ಲ ಒಂದು ಒಂದು ವೇದಿಕೆ ಒದಗಿಸಲಿಕ್ಕೆ ಈ ಅವರ ನಿರ್ಮಾಣ ಸಂಸ್ಥೆ ಹೆಲ್ಪ್ ಆಗಬಹುದು. ಆ ನಿಟ್ಟಿನಲ್ಲಿ ಅವರು ಚಿತ್ರ ನಿರ್ಮಾಣದಲ್ಲೂ ಹೆಚ್ಚು ತೊಡಗಿಸ್ಕೊಳ್ಳಿ ಅನ್ನೋದು ನನ್ನ ಆಶಯ. ಶಿವರಾಜಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.